ನಿಮ್ಮ ಅಪ್ಪು ಸರ್ ಬರ್ತಡೆ ಇವತ್ತು, ಎಲ್ಲಿಂದ ಬಂದಿರೋದು? ಅಪ್ಪು ಸರ್ ಅಂದ್ರೆ ಎಷ್ಟು ಇಷ್ಟ ನಿಮಗೆ? ಅಯ್ಯೋ ತುಂಬಾ ಇಷ್ಟ ನಮ್ಗೆ, ತುಂಬಾ ಇಷ್ಟ. ಅವ್ರು ಯಾವ ಫಿಲಮ್ ಬಿಟ್ಟಿಲ್ಲ, ಚಿಕ್ಕ ವಯಸ್ಸಿಂದನೂ ಅಷ್ಟೇ ಅವನು ಎಲ್ಲ ಫಿಲಮ್ ನೋಡಿದೀವಿ, ಯಾವುದು ಬಿಟ್ಟಿಲ್ಲ. ಅವರು ಅಂದ್ರೆ ಎಲ್ಲಾರ್ಗು ತುಂಬಾ ಇಷ್ಟ, ಯಾರು ಅವ್ರು ಇಷ್ಟ ಇಲ್ದಾರೆ ಇದ್ದಾರೆ ಎಲ್ಲಿ ನೋಡಿದ್ರು ಅವರ ಫೋಟೋನೇ, ಎಲ್ಲಿ ನೋಡಿದ್ರು ಅವರು. ತುಂಬ ಜನಕ್ಕೆಲ್ಲ ಹೆಲ್ಪ್ ಮಾಡಿದ್ದಾರೆ, ಅನಾಥಾಶ್ರಮಕ್ಕೆ, ಸ್ಕೂಲ್ ಮಕ್ಕಳಿಗೆ, ಎಲ್ಲ ಇದಕ್ಕೂ ತುಂಬ ಹೆಲ್ಪ್ ಮಾಡಿದ್ದಾರೆ. ಶ್ರೀ ಬಾಲಾಜಿ ಪಿ ಆರ್ ಕೆ ಫೌಂಡೇಶನ್ ಅಂತ ಈ ಒಂದು ಆಂಬ್ಯುಲೆನ್ಸ್ ಸೇವೆ ಶುರು ಮಾಡಿದ್ದೀರಾ, ಅದು ಇವತ್ತು ಅಪ್ಪು ಸರ್ ಬರ್ತಡೇ ದಿನ ಶುರು ಮಾಡಿರೋ ಕಾರಣ ಆದರೂ ಏನು ಅಂತ ಹೇಳಿ ಸರ್? ಅವ್ರ ಮೆಮೊರಿ ಸರ್ ಅಷ್ಟೇ. ಅಪ್ಪು ಸರ್ ಅಂದರೆ ನಿಮ್ಗೆ ಎಷ್ಟು ಇಷ್ಟ ಸರ್? ಇನ್ನು ಇದಕ್ಕಿಂತ ಹೇಳಂಗಿಲ್ಲ ಸರ್. ಈ ಆಂಬ್ಯುಲೆನ್ಸ್ ಸೇವೆ ವಿಶೇಷತೆ ಏನು ಸರ್? 5 ರೂಪಾಯಿಗೆ ಸಿಗ್ಬೇಕು ಬಡವ್ರಿಗೆ ಅಂತ. ಬಡವ್ರಿಗೆ ಸಿಗ್ಬೇಕಂತ ಅಂದ್ರೆ ನಿಮ್ಗೆ ಫೌಂಡೇಶನ್ ಅಲ್ಲಿ ನಿಮ್ ಓನ್ ಖರ್ಚಿಂದ? ನಾವು ಸ್ವಂತ ದುಡ್ಡಿಂದ ಯಾರು ಇದಕ್ಕೆ 1 ರೂಪಾಯಿ ದಾನದವ್ರು ಯಾರು ಮಾಡಿಲ್ಲ. ಮತ್ತೆ ಸರ್ ಈಗ ಅಪ್ಪು ಸರ್ ನಮ್ಮ ಜೊತೆ ಇಲ್ಲ, ಇದಾರಲ್ಲ ದೈಹಿಕವಾಗಿಲ್ಲ, ಇದಾರಲ್ಲ ಉದಾಹರಣೆ ಅಪ್ಪು ಆಂಬ್ಯುಲೆನ್ಸ್. ಅಪ್ಪು ಸಾರ್ಗೆ, ಅಪ್ಪು ಸಾರ್ಗೆ, ಅಪ್ಪು ಸಾರ್ಗೆ, ಕನ್ನಡದ ಕಣ್ಮಣಿಗೆ ಅಪ್ಪು ಸಾರ್ಗೆ. ನಾವು ಹೊಸಪೇಟೆ ಹತ್ರ ಕೊಪ್ಪಳ ಜಿಲ್ಲೆಯಿಂದ ಬಂದಿರೋದು. ನನ್ನ ಹೆಸರು ಸುಜಾತ, ನಾನು ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ. ಸ್ಪಾರ್ಕ್ ಇನ್ಫೋಟೆಕ್ ಅಂತ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಪುನೀತ್ ಸರ್ ಅವ್ರ ಪಕ್ಕ ಅಭಿಮಾನಿ. ಸೊ ಹ್ಯಾಪಿ ಬರ್ತ್ಡೇ ಅಪ್ಪು ಸರ್, ಅಪ್ಪು ಸರ್ಗೆ, ಪುನೀತ್ ಸರ್. ಆಮೇಲೆ ಅಪ್ಪು ಸರ್ ಬರ್ತಡೇಗೆ ಫ್ರೀಯಾಗಿ ಆಂಬ್ಯುಲೆನ್ಸ್ ಸೇವೆನ ಒದಗಿಸ್ಕೊಡ್ತಾ ಇದ್ದಾರೆ ಪಿ ಆರ್ ಕೆ ಫೌಂಡೇಶನ್ ಕೋರ್ಮಂಗ್ಲ 6 ಬ್ಲಾಕ್ ಕಡೆಯಿಂದ. ಸೊ ಯಾರ್ಯಾರು ಏನೇನೆಲ್ಲ ಮಾಡ್ತೀರಾ ಅಂತೆ, ಸೊ ಇವ್ರಿಗೊಂದು ಸಬ್ಸ್ಕ್ರೈಬ್ ಆಗಿ ಫ್ರೀಯಾಗಿ ಎಮರ್ಜೆನ್ಸಿಯಲ್ಲಿ ಇರೋರಿಗೆ ಹೆಲ್ಪ್ ಆಗುತ್ತೆ. ಸೊ ಈ ಆಂಬ್ಯುಲೆನ್ಸ್ ಸೇವೆಯನ್ನು ಉಪಯೋಗಿಸ್ಬೇಕಂತ ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.